ಉತ್ತರ ಭಾರತದಾದ್ಯಂತ ವ್ಯಾಪಕವಾದ ಮಳೆ ಆಗ್ತಾ ಇದೆ ಉತ್ತರಾಖಂಡಲ್ಲಂತೂ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇದೆ ಹಾಗಾಗಿ ಕೇದಾರನಾಥ ಬದ್ರಿನಾಥ ಪ್ರವಾಸಕ್ಕೆ ಅಂತ ಹೋದಂತಹ ಹದಿನೈದು ಜನ ಕನ್ನಡದ ಯಾತ್ರಿಗಳು ಭಾರಿ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಉತ್ತರದಲ್ಲಿ ಸಿಕ್ಕಾಕೊಂಡು ಪರದಾಡುವ ಹಾಗಾಗಿದೆ ಉತ್ತರ ಭಾರತಕ್ಕೆ ದೇವರ ದರ್ಶನಕ್ಕೆ ಹೋಗಿದ್ದ ಬೀದರ್ ಜಿಲ್ಲೆಯ ಐವರು ಮತ್ತು ಕಲಬುರಗಿ ಜಿಲ್ಲೆಯ ಹತ್ತು ಜನ ಯಾತ್ರಿಗಳು ಸೇರಿದಂತೆ ಹದಿನೈದು ಜನ ಕನ್ನಡಿಗರು ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಬದ್ರಿನಾಥ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಹರಿದ್ವಾರಕ್ಕೆ ಬರುವ ಮಾರ್ಗದಲ್ಲಿ ಭಾರಿ ಗುಡ್ಡ ಕುಸಿತ ಪರಿಣಾಮ ರಸ್ತೆ ಸಂಪರ್ಕ ಕಡಿತವಾಗಿದೆ ಬದ್ರಿನಾಥ ದೇವಸ್ಥಾನಕ್ಕೆ ಸದ್ಯ ಯಾರೂ ಬರಬೇಡಿ ಇಲ್ಲಿ ಭಾರಿ ಮಳೆಯಾಗ್ತಿದೆ ಜೊತೆಗೆ ಗುಡ್ಡಗಾಡು ಪ್ರದೇಶವಿದ್ದ ದೊಡ್ಡ ದೊಡ್ಡ ಗುಡ್ಡಗಳು ಕುಸಿತಾ ಇದೆ ಹೀಗಾಗಿ ರಸ್ತೆ ಸಂಪರ್ಕ ಕಡಿತಗೊಳ್ತಾ ಇವೆ ಅಂತ ಬೀದರ್ ಮೂಲದ ಮಹೇಶ್ ಪಬ್ಲಿಕ್ ಟಿವಿ ಮೂಲಕ ಭಕ್ತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ನಾವು ಬೀದರ್ನಿಂದ ಬದ್ರೀನಾಥ್ ದೇವಸ್ಥಾನಕ್ಕೆ ಬಂದಿದ್ವಿ ಆದರೆ ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಬೆಟ್ಟಗಳು ಅಂದರೆ ಸುಮಾರು ಒಂದು ಏಳೆಂಟು ಕಿಲೋಮೀಟರ್ ರೋಡ್ ಟೋಟಲಿ ಬ್ಲಾಕ್ ಇದೆ ಈಗ ಒಂದು ಹದಿನೈದು ಜನ ಬಂದಿದ್ವಿ ಬೇದನೆಯಿಂದ ಎಲ್ಲರೂ ಸ್ಟ್ರಕ್ ಆಗಿದ್ವಿ ಅದು ಅವರು ಅಲ್ಲಿಂದ ಕಳಿಸಿರ್ತಕ್ಕಂಥ ವಿಡಿಯೋ ಇಂಥ ಸಂದರ್ಭದಲ್ಲಿ ಅವ್ರು ಸಿಕ್ಕಾಕೊಂಡಾಗ ಅವ್ರನ್ನ ರಕ್ಷಣೆ ಮಾಡಬೇಕು ಈ ಹಿಂದೆನೂ ಕೂಡ ರಕ್ಷಣೆ ಮಾಡಿದ್ದಾರೆ ಮಾಡ್ತಾರೆ ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ಅದಲ್ಲ ನಿಮಗೆ ಹೆಚ್ಚು ಕಡಿಮೆ ಮಳೆ ಅವಾಂತರ ಶುರುವಾಗಿ ಒಂದು ತಿಂಗಳಾಯಿತು ಪ್ರತಿ ವರ್ಷ ಪ್ರವಾಹ ಬಂದಾಗ ಬದ್ರಿನಾಥ ಚಾರ್ಧಾಮ್ ಅಮರನಾಥ ಯಾತ್ರೆ ವೈಷ್ಣೋದೇವಿ ಯಾತ್ರೆ ಎಲ್ಲದ್ರಲ್ಲೂ ಪ್ರಾಬ್ಲಮ್ ಆಗುತ್ತೆ ನೋಡ್ತಾನೇ ಇರ್ತೀರ ಪ್ರತಿ ವರ್ಷ ಮತ್ತೆ ಮತ್ತೆ ಯಾಕೆ ನೀವು ರಿಸ್ಕ್ ತಗೊಂಡು ಹೋಗ್ತೀರಾ ಅದು ಇಂಥ ಹೇಳ್ತಾರೆ ನೀವು ಬೇರೆ ಟೈಮಲ್ಲಿ ಹೋಗಿ ಮಳೆಗಾಲದಲ್ಲೇ ರಿಸ್ಕ್ ತಗೊಂಡು ಕೇದಾರನಾಥ ಬದ್ರಿನಾಥಕ್ಕೆ ಹೋಗೋದು ಅಲ್ಲಿ ಸಿಕ್ಕಾಕೊಂಡಿದ್ವಿ ನಮ್ಮನ್ನು ಕಾಪಾಡಿ ಕಾಪಾಡಿ ಅನ್ನೋದು ಏನಿದು ನಿಮಗೆ ನಿಮ್ಮ ನಿಮ್ಮದೇ ಆದಂತಹ ಸ್ವಂತ ಜವಾಬ್ದಾರಿ ಬೇಡವಾ ಅದನ್ನು ಯೋಚನೆ ಮಾಡಬೇಕು ಅಲ್ವಾ ಈಗ ನಾನು ಎಲ್ಲೋ ನಿನ್ನೆ ಚೆಕ್ ಮಾಡ್ತಾ ಇದ್ದೆ ಇನ್ನೂ ಎರಡು ತಿಂಗಳಿಗೆ ಬುಕ್ಕಿಂಗ್ ಆಗಿದೆ ಇನ್ನೂ ಎರಡು ತಿಂಗಳಿಗೆ ಮಳೆನೂ ಇನ್ನು ಎರಡು ತಿಂಗಳಿದೆ ಇಲ್ಲಿ ಹೋಗೋದು ಅಲ್ಲಿ ಸಿಕ್ಕಾಕೊಳ್ಳೋದು ಸರ್ಕಾರ ಏನೂ ಮಾಡಲಿಲ್ಲ ಅವರೇನೂ ಮಾಡಲಿಲ್ಲ ಇವರೇನೂ ಮಾಡಲಿಲ್ಲ ಯಾಕೆ ಹೋಗ್ಬೇಕಾದ್ರೆ ನಿಮ್ಗೆ ಬುದ್ಧಿರಲ್ವ ಪ್ರತಿ ಸಾರ್ತಿನೂ ಇದೇ ಕಥೆ ರಿಸ್ಕ್ ತಗೊಂಡು ಹೋಗಿದ್ದೀರಾ ಅನುಭವಿಸ್ಕೊಂಡು ಬರಬೇಕು ಇದನ್ನು ನಾನು ತುಂಬ ಕಠಿಣ ಶಬ್ದದಲ್ಲಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಮೊನ್ನೆ ಉತ್ತರಾಖಂಡ್ನಲ್ಲಿ ಸುಮಾರು ಜನ ಕನ್ನಡಿಗರು ಸಿಕ್ಕಾಕೊಂಡಿದ್ರು ಅಮರನಾಥ ಯಾತ್ರೆಗೆ ಹೋದಾಗ ಅದೇನೋ ಸೇನಾ ಬೇಸ್ ಕ್ಯಾಂಪಲ್ಲಿ ಸಿಕ್ಕಾಕೊಂಡು ಒದ್ದಾಡಿಕೊಂಡು ಎಲ್ಲ ಮಾಡಿಕೊಂಡು ಅವ್ರನ್ನ ಹೆಲಿಕಾಪ್ಟರ್ ಮುಖಾಂತರ ಕರ್ಕೊಂಡು ಎಲ್ಲ ಮಾಡ್ಕೊಂಡು ಬಂದರು ಕರ್ನಾಟಕ ಸರ್ಕಾರ ಕೂಡ ರಿಸ್ ಇದು ತೊಗೊಳ್ತು ಚಾನ್ಸ್ ತಗೊಂಡು ಮಾ ಇದು ಮಾಡ್ತು ಇದೇ ಕೆಲಸನ ಸರ್ಕಾರಕ್ಕೆ ನಿಮ್ ಇಷ್ಟ ಬಂದಾಗ ಹೇಳ್ದೆ ಕೇಳಿದೆ ಯಾರನ್ನೂ ಕೇಳ್ದೇನೇ ಹೊರೋಗ್ತೀರಾ ನೀವೇನು ಹೋಗ್ಬೇಕಾದ್ರೆ ಸರ್ಕಾರಕ್ಕೆ ಹೇಳ್ಬಿಟ್ಟು ಹೋಗಿರ್ತೀರ ನಾವು ಹೋಗ್ತಾ ಇದ್ದೀವಿ ಅಂತ ನಿಮ್ಮ ನಿಮ್ಮ ಇಷ್ಟಕ್ಕೆಲ್ಲ ಹೊರಟು ಬಿಡ್ತೀರಾ ಅಲ್ಲೋಗ್ಬಿಟ್ಟು ಸಿಕ್ಕಾಕೊಂಡು ಸಿಕ್ಕಾಕೊಂಡು ಈ ಥರ ಒದ್ದಾಡಿದ್ರೆ ಹೋಗೋ ಅನ್ನೋಕ್ಕಿಂತ ಸೀಸನ್ ನೋಡ್ಕೊಂಡು ಹೋಗಿ 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 ಹೋಗೋಕ್ಕೆ ಇರೋದು ಬಟ್ ಯಾವ ಟೈಮ್ ಅಲ್ಲಿ ಹೋಗಬೇಕು ನೀವು ಯಾವುದೇ ಗೂಗಲ್ ನಲ್ಲಿ ನೀವು ಯಾವುದೇ ಪ್ರವಾಸಿ ತಾಣ ತೆಗಿರಿ ಬೆಸ್ಟ್ ಟೈಮ್ ಫಾರ್ ಟ್ರಾವೆಲ್ ಅಂತ ಇರುತ್ತೆ ಬೆಸ್ಟ್ ಸೀಸನ್ ಟು ಟ್ರಾವೆಲ್ ಅಂತ ಇರುತ್ತೆ ಚಳಿಗಾಲದಲ್ಲಿ ಹೋಗಿ ಅದ್ಭುತವಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಹೋಗಿ ಅದ್ಭುತವಾಗಿರುತ್ತೆ ನೀವು ಇಂಥ ಟೈಮ್ನ ಆಯ್ಕೆ ಮಾಡ್ಕೊಂಡು ಹೋಗ್ಬಿಟ್ಟು ಸಿಕ್ಕಾಕೊಂಡೆ ಅಂತಕ್ಕಂಥ ತಪ್ಪು ಆ ಥರ ಯಾರು ದಯವಿಟ್ಟು ಮಾಡಬೇಡಿ ಯಾರಾದರೂ ಟ್ರಿಪ್ ಪ್ಲಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಷ್ಟೇ ಏನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ ತಡವಾಗಿ ಆರಂಭವಾಗಿ ಮುಂಗಾರು ಇದೀಗ ಕಳೆದ ಒಂದು ವಾರದಿಂದ ಬೆಳಗಾವಿಯಲ್ಲಿ ಅಬ್ಬರಿಸ್ತಾ ಇದೆ ಅದರಲ್ಲೂ ಬೆಳಗಾವಿ ಮಹಾನಗರದಲ್ಲಿರುವ ಬಳ್ಳಾರಿ ನಾಲ ತುಂಬಿ ಹರಿತಾ ಇದ್ದು ಇದೀಗ ಅವಾಂತರಗಳು ಸೃಷ್ಟಿಯಾಗಿದೆ ಮಹಾನಗರದ ಅನಗೋಳ ಶಹಾಪುರ ಸೇರಿದಂತೆ ಹನ್ನೆರಡಕ್ಕೂ ಹೆಚ್ಚು ಪ್ರದೇಶದಲ್ಲಿ ನೀರು ನುಗ್ಗಿದ್ದು ಸರಿಸುಮಾರು ಎರಡು ಸಾವಿರ ಹೆಕ್ಟೇರ್ ಪ್ರದೇಶದ ಭತ್ತ ಭತ್ತದ ಬೆಳೆ ನೀರಿನಲ್ಲಿ ಮುಳುಗು ಹೋಗಿದೆ ಎಳ್ಳೂರ ಕ್ರಾಸ್ ಬಳಿಯಿಂದ ನಮ್ಮ ಪ್ರತಿನಿಧಿ ದಿಲೀಪ್ ಒಂದು ವಾಕ್ತೃ ಕೊಟ್ಟಿದ್ದಾರೆ ನೋಡೋಣ ಕಳೆದ ಒಂದು ವಾರದಿಂದ ಹಿಂದೆ ಮಳೆ ಬೇಕು ಬೇಕು ಅಂತಂದ್ರೆ ಈಗ ಮಳೆ ಸಾಕು ಸಾಕು ಅಂತಿದ್ದಾರೆ ಯಾಕೆ ಅಂತಂದ್ರೆ ಸುಮಾರು ಏಳರಿಂದ ಎಂಟು ಗ್ರಾಮಗಳ ಏನಂತಂದ್ರೆ ಈ ಒಂದು ಏರಿಯಾಗಳು ಗ್ರಾಮಗಳನ್ನೋದಕ್ಕಿಂತ ಏರಿಯಾಗಳಲ್ಲಿ ಏನಂತಂದ್ರೆ ಬಹಳಷ್ಟು ಮಳೆ ಆಗ್ತಾ ಇದೆ ನಾವೀಗ ಬಳ್ಳಾರಿನೆಲ್ಲ ತಪ್ಪಲಿರುವಂತ ನೋಡಬಹುದು ಚಿತ್ರಗಳಲ್ಲಿ ಬಳ್ಳಾರಿನೆಲ್ಲ ಕೇವಲ ಹೊಳೆ ಎಲ್ಲ ಸಮುದ್ರ ತರ ಕಾಣ್ತಾ ಇದೆ ಪ್ರತಿ ವರ್ಷವೂ ಕೂಡ ಈ ತರ ಒಂದು ಅವಾಂತರ ಸೃಷ್ಟಿ ಒಂದು ಈ ಕಳೆದ ಎಂಟು ದಿನಗಳ ಹಿಂದೆ ಇಲ್ಲಿ ಬರಡಿ ಇತ್ತು ನೀರು ಬೇಕು ಬೇಕು ಅಂತಾದರೆ ಈಗ ನೀರು ಸಾಕು ಅಂತ ಅಷ್ಟೊಂದು ನೀರು ಬಂದಿರುವಂಥದ್ದು ಇದಕ್ಕೆ ಪ್ರಮುಖವಾಗಿ ಕಳೆದ ಒಂದು ವಾರದಿಂದ ಸುರಿತಕ್ಕಿರ್ತಕ್ಕಂಥ ಧಾರಾಕಾರದ ಮಳೆನಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ಜೊತೆಗೆ ಅಲಾರ್ವಾಡ್ ಇರ್ಬೋದು ಶಾಪುರ್ ಇರ್ಬೋದು ಅನಗುಳ ಇರ್ಬೋದು ಹೀಗೆಲ್ಲ ಸೇರಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಏನು ಹೆಕ್ಟೇರ್ಗಳಷ್ಟು ಏನು ಭತ್ತ ಏನಿದೆ ಅದು ಬೆಳಗಾವಿ ಬಾಸುಮತಿ ಭತ್ತ ಪ್ರಸಿದ್ಧವಾದ ಭತ್ತದ ಬೆಳೆ ನೀರಲ್ಲಿ ನಿಂತುಕೊಂಡಿರುವಂಥದ್ದು ತಾವು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಯಾವ ತರ ಭತ್ತದ ಬೆಳೆ ನೀರಲ್ಲಿ ನಿಂತುಕೊಂಡಿದೆ ಹಾಗೆ ಅಂತ ಇದಕ್ಕೆ ಪ್ರಮುಖವಾಗಿ ಕಾರಣ ಏನಂತಂದ್ರೆ ಒಂದ್ ಕಡೆ ಸುರಿತಾರೆ ಮಳೆ ಇನ್ನೊಂದು ಕಡೆ ಏನಂತಾರೆ ಈ ಬಳ್ಳಾರಿ ನಾಲ ಅಂತ ಏನಿದೆ ಇದನ್ನ ಹುಳೆತ್ತುವ ಕೆಲಸ ಆಗ್ಬೇಕಾಗಿರುವಂತದ್ದು ಪ್ರತಿ ಸರ್ಕಾರಗಳು ಕೂಡ ಮಳೆಗಾಲದಲ್ಲಿ ಈ ಒಂದು ಏನ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಪ್ರತಿಯೊಬ್ಬರು ಈ ಒಂದು ಡಿಮಾಂಡ್ ಅನ್ನ ಮಾಡ್ತಾರೆ ಅಂತಾರೆ ಬಳ್ಳಾರಿ ನಾಲ ಹೂಳೆತ್ತಬೇಕು ಹುಳೆತ್ತೋದ್ರಿಂದ ಏನಂತಂದ್ರೆ ಒಂದು ಅನುಕೂಲ ಆಗಿತ್ತು ಅಂತ ಹೇಳಿ ಇದು ಪ್ರತಿ ಬಾರಿ ರೈತರು ಇದನ್ನ ಡಿಮಾಂಡ್ ಮಾಡ್ತಾನೆ ಇರ್ತಾರೆ ಅವ್ರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಪ್ರತಿ ಬಾರಿಯೂ ಕೂಡ ಈ ತರ ಏನು ಬಳ್ಳಾರಿ ನಾಲ ಅದು ಕೇವಲ ಹೊಳೆ ಅಲ್ಲ ಸಮುದ್ರದಿಂದ ಹರಿತಾ ಇರತ್ತೆ ನೋಡ್ಬೋದೇನು ಸುಮಾರು ಎರಡು ಸಾವಿರ ಹೆಕ್ಟರ್ಗಳ ಕಾಲ ನೀರು ನಿತ್ಕುವಂಥದ್ದು ಹಳೆ ಬೆಳೆಗಾಮಿ ಇರಬಹುದು ಎಲ್ಲಾ ವಿಚಾರಗಳಲ್ಲೂ ಕೂಡ ಈ ಬಳ್ಳಾರಿ ನಾಲ ತುಂಬಿ ಹೇಳ್ತಾ ಇರುವಂಥದ್ದು ಬಳ್ಳಾರಿ ನಾಲದಿಂದ ಏನು ಸಮಸ್ಯೆ ಆಗಿದೆ ಅಂತ ಕೂಡ ಹೇಳ್ತಾರೆ ಯಾವ ಸಮಸ್ಯೆ ಆಗಿದೆ ಅಂತ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ನೀರು ಪಾಸ್ ಆಗ್ತಾ ಇಲ್ರಿ ಸರ್ ಇಲ್ಲಿಂದ ಇಲ್ಲಿ ನೀರು ನಿಲ್ತೈತೆ ರೀ ಸರ ಬಳ್ಳಾರಿ ನಾಲದ್ದು ಸ್ವಲ್ಪ ಐತೆ ಕೊಟ್ಟರೆ ನೀರು ಹೋಗ್ಬೋದು ಸರ್ ಮತ್ತೆ ಇಲ್ಲಿ ನಮಗೆ ರೋಡಿಂದು ಸಮಸ್ಯೆ ಸರ್ ಎಲ್ಲಾ ನೀರು ರೋಡಿಗೆ ನಿಲ್ತೈತಿ ಓಡಾಡಲಿಕ್ಕೆ ಬಹಳ ತೊಂದರೆ ಸರ್ ಇದೇ ಸಮಸ್ಯೆ ಆಗತ್ತೆ ಸಲ ಇದೇ ಸಮಸ್ಯೆ ಸರ್ ಈಗ ಒಂದು ಐದು ವರ್ಷ ಆಯ್ತು ಪ್ರತಿ ವರ್ಷನೂ ಇದೇ ಸಮಸ್ಯೆ ಆಗ್ತೈತೆ ಸರ್ ನಾವು ಪರಿಹಾರ ಮಾಡಿಲ್ಲ ಸರ್ ಅಧಿಕಾರಿಗಳು ಅಂತ ಹೇಳ್ತೇವೆ ಅವ್ರು ಮಾಡ್ತೀನಿ ಅಂತಾರೆ ಇನ್ನು ಮಾಡಿಲ್ಲ ಸರ್ ಶಾಶ್ವತ ಪರಿಹಾರ ಆಗಬೇಕು ಅಂತ ರೈತರು ಮುಖಂಡರು ಡಿಮಾಂಡ್ ಮಾಡ್ತಾರೆ ಯಾಕಂತಂದ್ರೆ ಪ್ರತಿ ಬಾರಿ ಇದೇ ತರ ಆಗೋದ್ರಿಂದ ನಾವು ಏನು ಮಾಡಕ್ ಆಗೋದಿಲ್ಲ ಅಂತ ಎಲ್ಲೆಲ್ಲಿ ಯಾವ ಏರಿಯಾದಾಗ ಬಂದಿತ್ತರ ನೀರ್ರಿ ಅನ್ಗೋಳ್ ಶಾಪುರ್ ವಡಗಾವ್ ಜೊಯ್ ಹಳಿ ಬೆಳಗಾವ್ ಮತ್ತು ಮಾಧವಪುರ್ ಹಲಗಾ ಬೆಳಗಾವಿ ಅಲಾರವಾಡ್ ಸಾಮ್ರಾ ಕುಡ್ಚಿ ಎಲ್ಲ ಈಗ ಈ ಬೆಳಗಾವ್ ಎಳ್ಳು ರೋಡ್ ಹಿಡಿದ ಪುದಲಿ ಮಠ ಇದೆ ಇಪ್ಪತ್ತೆಂಟು ಕಿಲೋಮೀಟರ್ ಇದೆ ಬೆಳಾರಿನಲ್ಲಿ ಅವ್ರು ನಾವು ಪದೇ ಪದೇ ಎರಡು ಸಾವಿರದ ಹದ್ಮೂರ್ ದಿಂದ ಹೇಳ್ತಿದ್ದೀವಿ ಈಗ ಬೆಳ್ಯಾರಿನೆಲ್ಲ ನೀವು ಅದು ಅಟಾಗ್ಲ ಮಾಡಿದಿರಿ ಆ ಡೀಪ್ ಮಾಡ್ರಿ ಡೀಪ್ ಮಾಡ್ರೆ ಎಷ್ಟು ನೀರು ಬಂದ್ರೆ ನಾಲ್ಕು ದಿವಸ ಹೋಗ್ತೈತಿ ಮತ್ತೆ ರೈತರು ಅಂತ ಕೇಸ್ ನಾವು ಪದೇ ಪದೇ ಮನವಿ ಕೊಟ್ಟಿದ್ದೆವು ಸರ್ಕಾರ ಹೇಳಿದೀವಿ ಸರ್ಕಾರ ಖಾಲಿ ಆಶ್ವಾಸನ ಕೊಡ್ತಾರೆ ಆಶ್ವಾಸನ ಕೊಡ್ದವ್ ನಾವು ಮಾಡಿ ಆಗ್ತಾ ಇಲ್ಲ ಇದುವರಿಗೆ ಆಗ್ತಿಲ್ಲ ಸರ್ ನಾವು ಮನವಿ ಕೊಟ್ಟಿದ್ದೆವು ಮತ್ತೆ ರೈತರು ಹೋಗಿ ಡಿ ಸಿ ಕಡೆ ಮಾತಾಡ್ತೇವೆ ಸಂಬಂಧಿಕ್ ಏನು ಏನು ಬೆಳಿತಾರೆ ಈಗ ನೋಡ್ರಿ ಎಲ್ಲ ಬೆಳೆಯಲ್ಲಿ ಈಗ ಫಸ್ಟ್ ಅಂದ್ರೆ ಬಾಸುಮತಿ ಇರ್ತೈತಿ ರೀ ಕಡೆ ಬಾಸಮತಿ ಫೇಮಸ್ ಬಾಸುಮತಿ ಆಮೇಲೆ ಆಮೇಲೆ ಹಾಂ ಎಲ್ಲಾ ಏನಂತಂದರೆ ಪ್ರಮುಖವಾಗಿ ಬೆಳಗಾವಿ ಬಾಸುಮತಿ ಏನಂತಂದ್ರೆ ವಿಶೇಷವಾದಂಥ ರೈಸ್ ಭಾಳ ಕಡೆ ಏನಂದ್ರೆ ಫೇಮಸ್ ಆಗಿರ್ತಕ್ಕಂತ ಬೆಳಗಾವಿ ಬಾಸುಮತಿ ರೈಸ್ ನೀರಲ್ಲಿ ಮತ್ತು ಮತ್ತೆ ಸಾವಿರ ಹದಿಮೂರಿಂದ ಈ ಒಂದು ಡೀಪ್ ಮಾಡಬೇಕು ಏನಂದ್ರೆ ಬಳನಲ್ಲ ಡೀಪ್ ಮಾಡ್ಬೇಕು ಅಂತ ಇವರು ಆಗ್ರಹ ಇದೆ ಆದರೆ ಇದುವರೆಗೂ ಕೂಡ ಸರ್ಕಾರಗಳು ಯಾವುದೂ ಸ್ಪಂದಿಸಿಲ್ಲ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರ್ಂದೇ ಪಬ್ಲಿಕ್ ಟಿವಿ ಬೆಳಗಾವಿ ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳು ಮತ್ತು ಬೆಳಗಾವಿ ಜಿಲ್ಲೆ ಎರಡೂ ಕಡೆ ವ್ಯಾಪಕವಾದಂತಹ ಮಳೆ ಆಗ್ತಿರುವಂತಹ ಕಾರಣ ಬೆಳಗಾವಿ ಜಿಲ್ಲೆಯ ಎಲ್ಲ ನದಿಗಳು ಕೂಡ ಈಗ ತುಂಬಿ ಇದೆ ಉಕ್ಕಿ ಇದೆ ಕೃಷ್ಣಾ ನದಿ ಜಲಾನಯನ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಮಳೆಯಾಗ್ತಾ ಇದ್ದು ಕೃಷ್ಣಾ ನದಿಗೆ ತೊಂಬತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಜೊತೆಗೆ ದೂದ್ಗಂಗಾ ಹಾಗೂ ವೇದಗಂಗಾ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಇದ್ದು ನದಿಗಳಿಗೆ ಅಡ್ಡಲಾಗಿ ನಿರ್ಮಿಸಿರುವ ಏಳು ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿದೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಪರಿಣಾಮ ಬೆಳಗಾವಿ ಜಿಲ್ಲೆಯ ಎಲ್ಲ ನದಿಗಳು ಉಕ್ಕಿ ಹರಿತಿರುವಂಥದ್ದು ಕೃಷ್ಣಾ ದೂದಗಂಗಾ ವೇದಗಂಗಾ ಹಿರಣ್ಯಕೇಶಿ ಘಟಪ್ರಭಾ ಮಾರ್ಕಂಡೇಯ ಎಲ್ಲ ನದಿಗಳಿಗೂ ಜೀವಕಳೆ ಬಂದಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಮಳೆ ಆಗ್ತಾ ಇದೆ ಹೀಗಾಗಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿರುವಂಥದ್ದು ಈಗಾಗಲೇ ತೊಂಬತ್ತೈದು ಸಾವಿರ ಕ್ಯೂಸೆಕ್ಗಳಷ್ಟು ನೀರು ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ಜೊತೆಗೆ ದೂದಗಂಗಾ ವೇದಗಂಗಾ ನದಿಗಳು ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತಿರುವ ಪರಿಣಾಮ ಏನು ಏಳು ಕೆಳಹಂತದ ಸೇತುವೆಗಳು ಜಲಾವೃತವಾಗಿರುವಂಥದ್ದು ಪರ್ಯಾಯ ಮಾರ್ಗಗಳ ಮೂಲಕ ಜನರು ಸಂಚಾರ ಮಾಡ್ತಾ ಇದ್ದಾರೆ ನಂತರ ನದಿ ತೀರದಲ್ಲಿ ಜನರು ಹೋಗದಂತೆ ಪೊಲೀಸರು ನಿರ್ಬಂಧವನ್ನು ಹೇರಿರುವಂಥದ್ದು ನಂತರ ಏನು ಸೇತುವೆಗಳು ಮುಳುಗಡೆ ಆಗಿದಾವೆ ಮುಳುಗಡೆ ಎರಡೂ ಬದಿ ಬ್ಯಾರಿಕೇಡ್ ಅಳವಡಿಸಿ ಪೊಲೀಸರನ್ನು ನಿಯೋಜನೆ ಮಾಡುವ ಕೆಲಸವನ್ನು ಬೆಳಗಾವಿ ಜಿಲ್ಲಾಡಳಿತ ಮಾಡಿರುವಂಥದ್ದು ಪ್ರಮುಖವಾಗಿ ಕೊಯ್ನಾ ಜಲಾಶಯದಿಂದ ಇದುವರೆಗೂ ಯಾವುದೇ ನೀರನ್ನು ಬಿಡುಗಡೆ ಮಾಡಿಲ್ಲ ಕೇವಲ ಮಳೆ ನೀರಿನಿಂದ ಮಾತ್ರ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿರುವಂಥದ್ದು ಜೊತೆಗೆ ಕೊಯ್ನಾ ಜಲಾಶಯ ಈಗಾಗಲೇ ಶೇಕಡ ನಲವತ್ತರಷ್ಟು ಮಾತ್ರ ಭರ್ತಿಯಾಗಿರುವಂಥದ್ದು ಮಳೆ ಇದೇ ರೀತಿ ಮುಂದುವರೆದರೆ ಮತ್ತೆ ಪ್ರವಾಹದ ಭೀತಿ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂಥದ್ದು ಇದುವರೆಗೂ ಕೂಡ ಏನು ನದಿ ತೀರದ ಜನರಲ್ಲಿ ಬರಗಾಲದ ಭೀತಿ ಎದುರಾಗಿತ್ತು ಈಗ ಸದ್ಯ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್ ಪಬ್ಲಿಕ್ ಟಿ ವಿ ಚಿಕ್ಕೋಡಿ ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಪರಿಸ್ಥಿತಿ ತೀರ ಏನು ಭಿನ್ನವಾಗಿಲ್ಲ ಇಲ್ಲೂ ಕೂಡ ಧಾರಾಕಾರವ ಬರ್ತಾ ಇರೋ ಮಳೆಯಿಂದಾಗಿ ನಾಡಿನ ಜೀವನದಿಗಳಾದ ತುಂಗಭದ್ರಾ ಹೇಮಾವತಿಗೆ ಜೀವ ಕಳೆ ಬಂದಿದೆ ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಯಿಂದ ಹೆಬ್ಬಾಳ ಸೇತುವೆ ಮುಳುಗೋ ಹಂತವನ್ನ ತಲುಪಿದೆ ಸೇತುವೆ ಮುಳುಗಡೆಗೆ ನಾಲ್ಕೈದು ಅಡಿಯಷ್ಟು ನೀರ್ ಮಾತ್ರ ಬಾಕಿ ಇತ್ತು ಈಗ ಭದ್ರಾ ನದಿ ಅಪಾಯದ ಹಂಚಿನಲ್ಲಿ ಅರಿತಾ ಇದೆ ಈ ಸೇತುವೆ ಮುಳುಗಡೆ ಆಗ್ಬಿಟ್ರೆ ಈ ಕಳಸ ಹಾಗೂ ಹೊರನಾಡು ಸಂಪರ್ಕ ಕಡಿತವಾಗುತ್ತೆ ಜೊತೆಗೆ ಹೊರನಾಡು ಗ್ರಾಮ ಪಂಚಾಯಿತಿಯ ಹತ್ತಾರು ಹಳ್ಳಿಯ ಜನಸಾಮಾನ್ಯರು ಕೂಡ ತಾಲೂಕು ಕೇಂದ್ರ ಸ್ಥಳಕ್ಕೆ ತಾಲೂಕು ಕೇಂದ್ರ ಕಳಸಕ್ಕೆ ಬರೋಕ್ಕೆ ಪರದಾಡುವಂತಾಗತ್ತೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಗೌಡ ಒಂದು ವಕ್ತೃ ಕೊಟ್ಟಿದ್ದಾರೆ ನೋಡೋಣ ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ನಾಡಿನ ಜೀವ ನದಿಗಳೇ ಜೀವ ಕಳೆ ಬಂದಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಆ ಕಳಸಾ ತಾಲೂಕಿನ ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಿರೋದ್ರಿಂದ ಕಳೆದೊಂದು ಕಳೆದ ಒಂದು ವಾರದ ಹಿಂದಷ್ಟೇ ಆ ಸಾಧಾರಣವಾಗಿ ಹರಿಯುತ್ತಿದ್ದ ಭದ್ರೆಯ ಒಡಲಲ್ಲಿ ಈಗ ಆ ಭದ್ರೆಯ ಒಡಲು ಈಗ ಮೈದುಂಬಿ ಹರಿತಾ ಇರುವಂಥದ್ದು ನಾನೀಗ ಭದ್ರಾ ನದಿಯ ಮೇಲ್ಭಾಗದಲ್ಲೇ ಇದ್ದೀನಿ ನೋಡ್ಬೋದು ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಆ ಭದ್ರಾ ಅಂದರೆ ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಸೇತುವೆ ಈ ಸೇತುವೆ ಒಳಭಾಗದಲ್ಲೂ ಕೂಡ ನಾವು ನೋಡ್ಬೋದು ನೀರು ಎಷ್ಟು ವೇಗವಾಗಿ ಹರಿತಾ ಇದೆ ಅಂತ ಅಂದ್ರೆ ಏನು ಕಳಸಾ ತಾಲೂಕಿನ ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಹುಟ್ಟುವಂಥ ಭದ್ರಾ ನದಿಗೆ ಆ ಕುದುರೆಮುಖ ಘಟ್ಟ ಪ್ರದೇಶವೇ ಒಂದು ನೀರಿನ ಮೂಲ ಅಲ್ಲಿ ಯಥೇಚ್ಛವಾಗಿ ಮಳೆ ಸುರಿದ್ರೆ ಆ ಭದ್ರಾ ನದಿ ಮೈದುಂಬಿ ಹರಿಯುವಂಥದ್ದು ಕಳೆದಂತ ಕಳೆದ ಎರಡು ಮೂರು ದಿನಗಳಿಂದ ಆ ಧಾರಾಕಾರವಾಗಿ ಸುರಿತಿರುವಂಥ ಮಳೆಯಿಂದಾಗಿ ಭದ್ರೆಯ ಒಡಲು ಇದೀಗ ಸಂಪೂರ್ಣವಾಗಿ ಭರ್ತಿ ಆಗಿರುವಂಥದ್ದು ಅಂತಂದರೆ ಕಳೆದೊಂದು ವಾರದ ಹಿಂದಷ್ಟೇ ಆ ಭದ್ರಾ ನದಿಯಲ್ಲಿ ನೀರಿನ ಪ್ರಮಾಣ ತೀವ್ರ ಕಡಿಮೆ ಇದ್ದಂಥದ್ದು ಆದರೆ ಕಳೆದ ಎರಡು ಮೂರು ದಿನಗಳಿಂದ ಚುರುಕು ಪಡ್ಕೊಂಡಿರುವಂಥ ಮಳೆ ರಾಯ ಘಟ್ಟ ಪ್ರದೇಶದಲ್ಲಿ ಸು ಸುಧಾರಾಕಾರವಾಗಿ ಸುರಿತಾ ಇರೋದ್ರಿಂದ ಆ ಜೀಗ ಭದ್ರೆಯ ಒಡಲಲ್ಲಿ ಈಗ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು ಅಷ್ಟೇ ಅಲ್ಲದೆ ನಾನೀಗ ನಿಂತಿರುವಂಥ ಹೆಬ್ಬಳೆ ಸೇತುವೆ ಕೂಡ ಭದ್ರೆಯ ಹಬ್ಬರಕ್ಕೆ ಸಾಕಷ್ಟು ಬಾರಿ ಮುಳುಗಡೆ ಆಗಿರುವಂಥದ್ದು ಯಾಕೆಂತಂದರೆ ಆ ತೀರ ಕೆಳಗಡೆ ಕೆಳಭಾಗದಲ್ಲಿ ಈ ಒಂದು ಸೇತುವೆ ಇರೋದರಿಂದ ಭದ್ರೆಯ ನೀರು ಯಥೇಚ್ಛವಾಗಿ ನೀರು ಬಂದ ತಕ್ಷಣ ಸೇತುವೆ ಮೇಲ್ಭಾಗದಲ್ಲಿ ನೀರು ಹರಿಯುವಂಥದ್ದು ಕಳೆದ ನಾಲ್ಕೈದು ವರ್ಷಗಳಿಂದನೂ ಕೂಡ ಪ್ರತಿ ವರ್ಷನು ಈ ಸೇತುವೆ ಹತ್ತಾರು ಬಾರಿ ಮುಳುಗಡೆ ಮುಳುಗ ಮುಳುಗ್ತಾ ಇತ್ತು ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಕಳೆದ ನಾಲ್ಕು ತಿಂಗಳಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಬಾರಿ ಈ ಸೇತುವೆ ಮುಳುಗಡೆಯಾಗಿತ್ತು ಹಾಗಾಗಿ ಈ ಬಾರಿ ಆ ಪ್ರತಿ ವರ್ಷವೂ ಕೂಡ ಈ ಸೇತುವೆ ಮುಳುಗಡೆಯಾಗುತ್ತೆ ಜನಸಾಮಾನ್ಯರಿಗೆ ತೀವ್ರ ತೊಂದರೆ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಹೊಸ ಸೇತುವೆ ಕೂಡ ಈ ಸೇತುವೆ ಪಕ್ಕದಲ್ಲೇ ನಿರ್ಮಾಣ ಮಾಡ್ತಿರುವಂಥದ್ದು ಅಂತಂದರೆ ತೀರಾ ಕೆಳಭಾಗದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಹೆಸರಿನಲ್ಲಿ ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ನಿರ್ಮಾಣ ಮಾಡಿದಂಥ ಸೇತುವೆ ಇದು ಹಾಗಾಗಿ ತುಂಬಾ ಕೆಳಭಾಗದಲ್ಲಿ ಇತ್ತು ಮತ್ತೆ ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಇಲ್ಲಿ ಸೇತುವೆ ಮೇಲೆ ನೀರು ಹರಿಯುವಾಗ ಧರ್ಮಸ್ಥಳಕ್ಕೆ ಹೋಗುವಂಥ ಏನು ಹೊರನಾಡಿಗೆ ಹೋಗುವಂಥ ಭಕ್ತರು ಈ ಒಂದು ಸೇತುವೆ ಆ ಭಾಗದಲ್ಲಿ ಇರುವಂತಹ ಭಕ್ತರು ಅಲ್ಲೇ ಉಳ್ಕೊತಾ ಇದ್ರು ಮತ್ತೆ ಈ ಕಡೆ ಇದ್ದಂಥವ್ರು ಈ ಕಡೆನೇ ಉಳಿಯುವಂಥ ಸ್ಥಿತಿ ನಿರ್ಮಾಣ ಆಗ್ತಿತ್ತು ಯಾಕೆಂತಂದ್ರೆ ಕೆಳಭಾಗದಲ್ಲಿ ಸೇತುವೆ ಇರೋದ್ರಿಂದ ಯಥೇಚ್ಛವಾಗಿ ನೀರು ಹರಿಯೋದ್ರಿಂದ ಸೇತುವೆ ಮೇಲ್ಭಾಗದಲ್ಲಿ ಸುಮಾರು ಮೂರರಿಂದ ನಾಲ್ಕು ಅಡಿ ಎತ್ತರಕ್ಕೆ ನೀರು ಹರಿತಾ ಇತ್ತು ಹಾಗಾಗಿ ಕೆಲವೊಂದು ಕೆಲವೊಂದೊಂದು ವಾಹನಗಳು ದೊಡ್ಡ ದೊಡ್ಡ ಬಸ್ಗಳು ಕೆ ಎಸ್ ಆರ್ ಟಿ ಸಿ ಬಸ್ ಮತ್ತೆ ಖಾಸಗಿ ಬಸ್ಗಳು ಆ ಒಂದು ನೀರಿನ ಮಧ್ಯನೂ ಕೂಡ ಸಂಚಾರ ಮಾಡ್ತಿದ್ರು ಆದ್ರೆ ಸಣ್ಣ ಸಣ್ಣ ಬೈ ಬೈಕ್ ನಲ್ಲಿ ಹೋಗುವಂಥವ್ರು ಮತ್ತೆ ಕಾರ್ನಲ್ಲಿ ಹೋಗುವಂಥವ್ರು ಆ ಅಲ್ಲಲ್ಲೇ ನಿಲ್ಲುವಂತ ಸ್ಥಿತಿ ನಿರ್ಮಾಣ ಆಗಿತ್ತು ಅದರಲ್ಲೂ ಕೂಡ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಇಸ್ವಿಯಲ್ಲಿ ಒಂದು ದಿನ ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದಂಥದ್ದು ಹಾಗಾಗಿ ಈ ಭಾಗಕ್ಕೆ ಬರುವಂತಹ ಹೊರನಾಡು ಅನ್ಪೂರ್ಣೇಶ್ವರಿ ದರ್ಶನಕ್ಕೆ ಬರುವಂತಹ ಪ್ರಯಾಸಿ ಪ್ರಯಾಣಿಕರು ಬೇರೆ ಬದಲಿ ಮಾರ್ಗವನ್ನು ಕೂಡ ಬದಲಿ ಮಾರ್ಗವನ್ನು ಕೂಡ ಅವರು ಅನುಸರಿಸುತ್ತಿದ್ದಂಥದ್ದು ಹಾಗಾಗಿ ಪ್ರತಿ ವರ್ಷವೂ ಕೂಡ ಭದ್ರೆಯ ಹಬ್ಬರದಲ್ಲಿ ಒಂದು ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗುತ್ತಿರೋ ನಿಟ್ಟಿನಲ್ಲಿ ಈ ಬಾರಿ ಭದ್ರಾ ನದಿಗೆ ಬೇರೆ ಮತ್ತೊಂದು ಹೊಸ ಸೇತುವೆ ನಿರ್ಮಾಣ ಮಾಡಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿರುವಂಥದ್ದು ಆದರೆ ಭದ್ರಾ ನದಿಯ ಕುರಿಮುಖ ಘಟ್ಟ ಪ್ರದೇಶಗಳಲ್ಲಿ ಸುರಿತಿರುವಂಥ ಧಾರಾಕಾರ ಮಳೆಯಿಂದಾಗಿ ಒಂದು ಕಡೆ ಭದ್ರಾ ಮತ್ತೆ ಶೃಂಗೇರಿನಲ್ಲಿ ಕೆರೆ ಕಟ್ಟೆ ಭಾಗದಲ್ಲಿ ಸುರಿತಿರುವಂಥ ಮಳೆಯಿಂದಾಗಿ ತುಗ್ಗಾ ಈ ಎರಡೂ ನದಿಗಳು ಈಗ ಮೈದುಂಬಿ ಹರಿತಾ ಇರುವಂಥದ್ದು ಹಾಗಾಗಿ ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಸುರಿತಿರುವಂಥ ಮಳೆಯಿಂದಾಗಿ ಜೀವನದಿಗಳಿಗೆ ಜೀವ ಕಡೆ ಬಂದಿರುವಂಥದ್ದು ಒಂದು ಕಡೆ ಆದರೆ ಎರಡು ಸಾವಿರದ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಇಸ್ವಿಯಿಂದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿ ತನಕನೂ ಕೂಡ ಸಾಕಷ್ಟು ಮಳೆಯಿಂದ ಜನಸಾಮಾನ್ಯರು ನಾನಾ ರೀತಿಯಾದಂಥ ಒಂದು ಕಷ್ಟಗಳನ್ನ ಅನುಭವಿಸಿದರು ಆದರೆ ಈ ಬಾರಿನೂ ಕೂಡ ಈ ಮಳೆ ರಾಯ ಮತ್ತೆ ಇನ್ಯಾವ ಯಾವ ರೀತಿಯಾದಂಥ ಅನಾಹುತ ಸೃಷ್ಟಿ ಮಾಡ್ತಾರೆ ಅನ್ನೋ ಆತಂಕ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಜನಸಾನರ ಜನಸಾಮಾನ್ಯರನ್ನ ಕಾಡ್ತಾ ಇರುವಂಥದ್ದು ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ ಪಬ್ಲಿಕ್ ಟಿ ಚಿಕ್ಕಮಗಳೂರು ಇನ್ನು ಕಾವೇರಿ ಜಲಾನಯನ ಪ್ರದೇಶ ಪ್ರಮುಖವಾಗಿ ಕೊಡಗು ಭಾಗದಲ್ಲೂ ಕೂಡ ವ್ಯಾಪಕವಾದ ಮಳೆಯಾಗ್ತಾ ಇದೆ ಹಾಗಾಗಿ ಹಾರಂಗಿ ಡ್ಯಾಮ್ ಕುಶಾಲನಗರದಲ್ಲಿ ಏನಿದೆ ಈ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾದ ಕಾರಣ ಜಲಾಶಯದ ಅಣೆಕಟ್ಟೆಯ ನಾಲ್ಕು ಕ್ರಸ್ಟ್ ಗೇಟ್ಗಳ ಮೂಲಕ ನಿನ್ನೆ ಸಂಜೆ ನದಿಗೆ ನೀರು ಹರಿಸಲಾಗಿದೆ ಅದು ಕಾವೇರಿ ನದಿಗೆ ಕಟ್ಟಿರ್ತಕ್ಕಂಥದ್ದು ಮಳೆ ಹೆಚ್ಚಾದ ಕಾರಣ ಏಕಾಏಕಿ ಜಲಾಶಯಕ್ಕೆ ಹದಿನೆಂಟು ಸಾವಿರ ಕ್ಯೂಸೆಕ್ ಪ್ರಮಾಣದ ನೀರು ಒಳಹರಿವು ಬಂದ ಹಿನ್ನೆಲೆಯಲ್ಲಿ ಹಾರಂಗಿ ನದಿಗೆ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಎಂಟೂವರೆ ಟಿ ಎಂ ಸಿ ಡ್ಯಾಮ್ನಲ್ಲಿ ಈಗ ಸದ್ಯಕ್ಕೆ ಎಂಟು ಟಿ ಎಂ ಸಿ ನೀರು ತುಂಬಿದೆ ನೀರು ಹೆಚ್ಚುತ್ತಾ ಇರೋದ್ರಿಂದ ಹಂತ ಹಂತವಾಗಿ ಹೆಚ್ಚುವರಿ ನೀರು ಹರಿಯಬಿಡೋದಕ್ಕೆ ತೀರ್ಮಾನಿಸಲಾಗಿದೆ ಇಲ್ಲಿಂದ ಬಿಟ್ಟಿರತಕ್ಕಂಥ ನೀರು ನಿಮಗೆ ನೇರವಾಗಿ ಕೆ ಆರ್ ಎಸ್ ಡ್ಯಾಮ್ಗೆ ಹೋಗುತ್ತೆ ಇಲ್ಲಿ ನೀರು ಬಿಟ್ಟರೆ ಕೆ ಆರ್ ಎಸ್ ಡ್ಯಾಮ್ಗೂ ಕೂಡ ಒಳಹರಿವು ಜಾಸ್ತಿಯಾಗಿ ಅದು ಕೂಡ ಈ ಸರ್ತಿ ತುಂಬಬಹುದು ಅನ್ನುವಂತಹ ನಿರೀಕ್ಷೆ ಇದೆ 10분동